Friends, this is Sujata here to explain the summary of the poem to the Cuckoo in Kannada for the students of Kannada medium background for easy understanding and good scoring. To the Cuckoo, Kogilige. ಈ ಸಣ್ಣ ಕವಿತೆಯನ್ನು ವಿಲಿಯಂ ವರ್ಡ್ಸ್ವರ್ತ್ ರವರು ಸಂಯೋಜಿಸಿದ್ದಾರೆ. ಇವರ ಕವನಗಳು ಪ್ರಕೃತಿ ಸೌಂದರ್ಯದ ಮೇಲೆ ಬರೆಯಲಾಗಿವೆ. ಆದ್ದರಿಂದ ವರ್ಡ್ಸ್ವರ್ತ್ ರವರನ್ನು ನೇಚರ್ ಪೋಯೆಟ್, ನೇಚರ್ ಪ್ರೀಸ್ಟ್ ಅಂತ ಕರೆಯುತ್ತಾರೆ. ಕೋಗಿಲೆಗೆ ಎಂಬ ಅರ್ಥ ಬರುವಂತಹ ಟು ದ ಕುಕು ಕವಿತೆಯನ್ನು ನಿಮಗೆ ಅರ್ಥ ಮಾಡಿಸಲು ನಾನು ಒಂದು ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಈ ಕವನ ವರ್ಡ್ಸ್ವರ್ತ್ ರವರ ಬಾಲ್ಯದ ಸಹಿ ನೆನಪುಗಳನ್ನು ನಮಗೆ ತೋರಿಸುತ್ತದೆ. ಇದು 1802ರಲ್ಲಿ ಸಂಯೋಜಿಸಲಾಗಿದೆ. 1807ರಲ್ಲಿ ವರ್ಡ್ಸ್ವರ್ತ್ ರವರ ಪೋಯಮ್ಸ್ ಇನ್ ಟೂ ವಾಲ್ಯೂಮ್ಸ್ ಅನ್ನುವ ಪುಸ್ತಕದಲ್ಲಿ ಪ್ರಕಟಿಸಲಾಗಿದೆ. ಇದು ಆಂಗ್ಲ ಸಾಹಿತ್ಯ ಪ್ರಪಂಚದ ಅತ್ಯುತ್ತಮ ಜನಪ್ರಿಯ ಕವಿತೆಗಳಲ್ಲಿ ಒಂದಾಗಿದೆ. ಈ ಕವಿತೆಯು ಒಂದು ಸಣ್ಣ ಭಾವಗೀತೆಯ ಕವಿತೆಯಾಗಿದೆ. ಈ ಭಾವಗೀತೆ ಒಂದು ಸಣ್ಣ ಸಂಗೀತ ಕವಿತೆಯಾಗಿದೆ. ಇದನ್ನು ಒಬ್ಬ ಗಾಯಕನು ಪಕ್ಕವಾದ್ಯಕ್ಕೆ ಹಾಡಬಹುದು. ಈ ರೀತಿಯ ಸಂಗೀತ ಕವನಗಳು ಒಂದೇ ಭಾವನೆಯನ್ನು ವ್ಯಕ್ತಪಡಿಸುತ್ತವೆ. ಈ ಭಾವನೆಗಳು ಪ್ರೀತಿ, ಸೌಂದರ್ಯದ ಮೆಚ್ಚುಗೆ, ಆಶ್ಚರ್ಯ ಮತ್ತು ದುಃಖದ ಬಗ್ಗೆ ಇರಬಹುದು. ಇದು ಸುಮಧುರ ಟಿಪ್ಪಣಿಯಿಂದ ತುಂಬಿದೆ. ಇದು ಮನಸ್ಸಿಗೆ ಹೋಲಿಸಿದರೆ ಜನರ ಹೃದಯಕ್ಕೆ ಹೆಚ್ಚು ಇಷ್ಟವಾಗುತ್ತದೆ. ಇತರ ಭಾವಗೀತಾತ್ಮಕ ಕವಿತೆಗಳಂತೆ ಚುದಿ ಕುಕು ಕೂಡ ಬಹಳ ಜನಪ್ರಿಯ ಕಿರು ಸಂಗೀತ ಕವಿತೆಯಾಗಿದೆ. ಇದು ಕವಿಯ ಕಲ್ಪನೆಯ ಶಕ್ತಿಯನ್ನು ವ್ಯಕ್ತಪಡಿಸುತ್ತದೆ. ಇದು ಕವಿಯ ಸಂತೋಷದ ಆತ್ಮ ಅಥವಾ ಸಂತೋಷದ ಹೃದಯದಿಂದ ಹೊರಬರುವ ಒಂದು ಮಧುರ ಸುಮಧುರ ಕವಿತೆಯಾಗಿದೆ. ಇದು ಕವಿಯ ಪ್ರಸಿದ್ಧ ಮತ್ತು ಜನಪ್ರಿಯ ಕವಿತೆಯಾಗಿದೆ. ಈ ಕವಿತೆಯಲ್ಲಿ ವರ್ಡ್ಸ್ವರ್ತ್ ರವರು ತನ್ನ ಬಾಲ್ಯದ ದಿನಗಳಿಗೆ ಸಂಬಂಧಿಸಿದ ತನ್ನ ಸುಂದರವಾದ ಕಲ್ಪನೆಯನ್ನು ವ್ಯಕ್ತಪಡಿಸುತ್ತಾನೆ. ಈ ಕವಿತೆ ನಿಜವಾಗಿಯೂ ಓದುಗರ ಹೃದಯಕ್ಕೆ ಬಹಳ ಹತ್ತಿರವಾಗಿದೆ. ಕವಿತೆಯ ಹಿನ್ನೆಲೆ ವಸಂತ ಕಾಲವಾಗಿದ್ದು ಕಣಿವೆಯಲ್ಲಿ ಎಲ್ಲೆಡೆ ಹೂವುಗಳು ಅರಳುತ್ತವೆ. ಸೂರ್ಯನು ತುಂಬಾ ಆಹ್ಲಾದಕರವಾಗಿ ಹೊಳೆಯುತ್ತಾನೆ ಮತ್ತು ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತಿವೆ. ಕವಿ ಅಲ್ಲಿನ ಹುಲ್ಲಿನ ಮೇಲೆ ಮಲಗಿ ಕೋಗಿಲೆ ಪಕ್ಷಿಯ ಸಿಹಿ ಸಂಗೀತವನ್ನು ಕೇಳುತ್ತಾನೆ. ಕವಿಗೆ ತನ್ನ ಸಿಹಿ ಸಂಗೀತ ಧ್ವನಿಯಿಂದ ಇತರರಿಗೆ ಸಂತೋಷವನ್ನು ನೀಡುವ ಹಕ್ಕಿ ಕೋಗಿಲೆಯಾಗಿದೆ ಎಂದನಿಸಿದೆ. ಆ ಸಂಗೀತದಿಂದ ಕವಿ ತನ್ನ ಕಲ್ಪನೆಯಲ್ಲಿ ಸಂತೋಷದಿಂದ ಕಳೆದು ಹೋಗುತ್ತಾನೆ. ಅದು ಎಂದಿಗೂ ಮುಗಿಯದ ಸಂತೋಷದಿಂದ ಕವಿಯ ಹೃದಯವನ್ನು ತುಂಬುತ್ತದೆ. ಈ ಕವಿತೆ ಒಂದು ಪ್ರಕೃತಿ ಕವಿತೆಯಾಗಿದೆ. ಈ ಕವಿತೆಯಲ್ಲಿ ಸೂರ್ಯನ ಹೊಳಪು, ಮರಗಳು, ಪೊದೆಗಳು, ಪಕ್ಷಿಗಳು, ಎಲೆಗಳು, ಹೂಗಳು ಮತ್ತು ಕಣಿವೆಯಂತಹ ಅನೇಕ ನೈಸರ್ಗಿಕ ಅಂಶಗಳು ವಿವರಿಸಲ್ಪಟ್ಟಿವೆ. ಕವಿಯು ಈ ಕವಿತೆಯ ಮೂಲಕ ವೈಯಕ್ತಿಕ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ಅವರು ತನ್ನ ಬಾಲ್ಯದ ನೆನಪು, ಆಸೆಗಳನ್ನು ವ್ಯಕ್ತಪಡಿಸುತ್ತಾರೆ. ಹೀಗೆ ಕವಿತೆಯಲ್ಲಿ ಆತ್ಮಚರಿತ್ರೆಯ ಸ್ಪರ್ಶವೂ ಇದೆ. ಈ ಕವಿತೆಯನ್ನು ಓದಿದಾಗ ಕವಿ ನಮಗೆ ತೋರಿಸಲು ಬಯಸುವ ದೃಶ್ಯವನ್ನು ನಾವು ಊಹಿಸಿಕೊಳ್ಳುತ್ತೇವೆ. ಇದು ನಿಜವಾಗಿಯೂ ಆಕರ್ಷಕ ಕವಿತೆಯಾಗಿದೆ. ಇದು ಗಮನಾರ್ಹವಾದ ಸಂಯೋಜನೆಯಾಗಿದ್ದು ಹಕ್ಕಿಯ ಸಂಗೀತ ಹಾಡನ್ನು ಕೇಳಿದ ನಂತರ ಕವಿಯ ಹೃದಯದಿಂದ ಹೊರಬರುತ್ತದೆ. ಈ ಕವಿತೆ ಓದುಗರ ಹೃದಯದಲ್ಲಿ ಸಂತೋಷವನ್ನು ತುಂಬುತ್ತದೆ. ಕವಿತೆಯು 32 ಸಾಲುಗಳನ್ನು ಒಳಗೊಂಡಿದೆ. ಇದನ್ನು 4 ಸಾಲುಗಳ 8 ಚರಣಗಳಾಗಿ ವಿಂಗಡಿಸಲಾಗಿದೆ. ಈ ಕವಿತೆಯು ವರ್ಡ್ಸ್ವರ್ತ್ ರವರ ಭವ್ಯವಾದ ಭಾವಗೀತೆಯ ಕವಿತೆಯಾಗಿದೆ. ಈ ಕವಿತೆಯಲ್ಲಿ ಕವಿಯವರು ಹಕ್ಕಿಯನ್ನು ಅಥವಾ ಪಕ್ಷಿಯನ್ನು ಕೋಗಿಲೆ ಎಂದು ಕರೆಯುತ್ತಾರೆ. ಅದು ಹೊಸ ಜಾಗದಿಂದ ಬಂದಿದೆ. ಏಕೆಂದ್ರೆ ಕೋಗಿಲೆ ವಲಸೆ ಹಕ್ಕಿ ಎಂದು ಕರೆಯಲ್ಪಡುತ್ತದೆ ಮತ್ತು ಇದು ಏಪ್ರಿಲ್ನಲ್ಲಿ ದಕ್ಷಿಣದಿಂದ ಇಂಗ್ಲೆಂಡ್ಗೆ ಆಗಮಿಸುತ್ತದೆ.
ಮತ್ತು ಬೇಸಿಗೆಯ ಕೊನೆಯಲ್ಲಿ ಹಿಂದಿರುಗುತ್ತದೆ. ಆದ್ದರಿಂದ ಈ ಪಕ್ಷಿಯನ್ನು ಇತ್ತೀಚೆಗೆ ದಕ್ಷಿಣದಿಂದ ವಲಸೆ ಬಂದ ಸಂತೋಷದ ಹೊಸ ಹಕ್ಕಿ ಎಂದು ಕವಿ ತಿಳಿಸುತ್ತಾರೆ. ದಕ್ಷಿಣದಿಂದ ವಲಸೆ ಬಂದ ಸಂತೋಷದ ಹೊಸ ಹಕ್ಕಿ ಎಂದು ಕವಿ ತಿಳಿಸುತ್ತಾರೆ. ಕವಿ ತನ್ನ ಸಿಹಿ ಧ್ವನಿಯ ಸಂತೋಷದಿಂದ ಕಣಿವೆಯನ್ನು ತುಂಬುವ ಸಂತೋಷ ಮತ್ತು ಹರ್ಷ ಚಿತ್ತ ಉಂಟು ಮಾಡುವ ಪಕ್ಷಿ ಎಂದು ಕವಿಗಳು ಕರೆಯುತ್ತಾರೆ. ಈ ತನ್ನ ಸಿಹಿ ಧ್ವನಿಯ ಸಂತೋಷದಿಂದ ಕಣಿವೆಯನ್ನು ತುಂಬುವ ಸಂತೋಷ ಮತ್ತು ಹರ್ಷ ಚಿತ್ತ ಉಂಟು ಮಾಡುವ ಪಕ್ಷಿ ಎಂದು ಕವಿಗಳು ಕರೆಯುತ್ತಾರೆ. ಕವಿಯು ತನ್ನ ಬಾಲ್ಯದಲ್ಲಿ ಮತ್ತು ಈಗಲೂ ಸಹ ಈ ಧ್ವನಿಯನ್ನು ಕೇಳುತ್ತಿದ್ದೇನೆ ಎಂದು ಹೇಳುತ್ತಾರೆ. ಕವಿ ಕೋಗಿಲೆಯ ಹಾಡನ್ನು ಆನಂದಿಸುತ್ತಾರೆ. ಹಕ್ಕಿಯ ಧ್ವನಿಯು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾಗುವಿಕೆ ಹಾಗೂ ಅದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತರಾತುರಿಯಲ್ಲಿ ಹಾರಿ ಹೋಗುವಿಕೆಯಿಂದ ಕವಿಗೆ ಅದನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಕವಿಯು ಅವರು ಹುಲ್ಲಿನ ಹಾಸಿನ ಮೇಲೆ ಮಲಗಿ ಬಿಸಿಲಿನ ಹೊಳಪಿನಲ್ಲಿ ವಿಶ್ರಾಂತಿ ಪಡೆಯುತ್ತಾ ಅವರು ಕೋಗಿಲೆಯ ಸಿಹಿ ಧ್ವನಿಯನ್ನು ಎರಡು ಬಾರಿ ಒಂದೇ ಸಮಯದಲ್ಲಿ ಕೇಳುತ್ತಾರೆ. ಕೋಗಿಲೆಯ ಸಿಹಿ ಧ್ವನಿಯನ್ನು ಅವರು ಎರಡು ಬಾರಿ ಒಂದೇ ಸಮಯದಲ್ಲಿ ಕೇಳುತ್ತಾರೆ. ಕೇಳುವ ಶಬ್ದ ಕುಹು 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 ಎರಡು ಶಬ್ದಗಳಲ್ಲಿ ಎರಡು ಧ್ವನಿಯಲ್ಲಿ ಕೇಳಿಸುತ್ತದೆ. ಈ ಧ್ವನಿ ಕಣಿವೆಯಲ್ಲಿ ಪ್ರತಿಧ್ವನಿಸುತ್ತದೆ. ಅದು ಒಂದು ಬೆಟ್ಟದಿಂದ ಇನ್ನೊಂದಕ್ಕೆ ಪ್ರಯಾಣಿಸುತ್ತಿದ್ದಂತೆ ಕವಿಗೆ ತೋರುತ್ತದೆ. ಅದು ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಪ್ರಯಾಣಿಸುತ್ತಿದ್ದಂತೆ ಕವಿಗೆ ತೋರುತ್ತದೆ. ಕೆಲವೊಮ್ಮೆ ಧ್ವನಿ ಹತ್ತಿರ ಸ್ಥಳದಿಂದ ಬರುತ್ತದೆ ಅಂತ ಅನಿಸುತ್ತದೆ. ಕೆಲವೊಮ್ಮೆ ಧ್ವನಿ ಹತ್ತಿರದ ಸ್ಥಳದಿಂದ ಬರುತ್ತದೆ ಮತ್ತು ಇನ್ನೊಂದು ಬಾರಿ ಅದು ದೂರದ ಸ್ಥಳಗಳಿಂದ ಬಂದಂತೆ ತೋರುತ್ತದೆ. ಕಣಿವೆ ಹೂವುಗಳು ಮತ್ತು ಬಿಸಿಲಿನ ಪ್ರಕಾಶತೆಗಾಗಿ ಪಕ್ಷಿ ನಿರಂತರವಾಗಿ ಹಾಡುತ್ತಿರುತ್ತವೆ ಎಂದು ತೋರುತ್ತದೆ. ಈ ಧ್ವನಿಯು ಕಣಿವೆಯನ್ನು ಸಂತೋಷದಿಂದ ಮತ್ತು ಎಂದೂ ಮುಗಿದ ಸಂತೋಷದಿಂದ ತುಂಬಿಸುತ್ತದೆ. ಈ ಪಕ್ಷಿಯ ಧ್ವನಿಯು ಕಣಿವೆಯನ್ನು ಸಂತೋಷದಿಂದ ಮತ್ತು ಎಂದೂ ಮುಗಿಯದ ಸಂತೋಷದಿಂದ ತುಂಬಿಸುತ್ತದೆ ಅಂತ ಕವಿ ಹೇಳುತ್ತಾರೆ. ಕವಿ ಪಕ್ಷಿಯ ಮಧುರ ಸುಮಧುರ ಹಾಡನ್ನು ಆಲಿಸಿದಾಗ ಕವಿಯು ತನ್ನ ಬಾಲ್ಯದ ದಿನಗಳಲ್ಲಿ ಪ್ರಕೃತಿಯು ಮತ್ತು ಅದರಲ್ಲಿರುವ ವಸ್ತುಗಳನ್ನು ಆನಂದಿಸುವ ಸಮಯವನ್ನು ಕಳೆದುಕೊಳ್ಳುತ್ತಾನೆ. ಆದರೆ ಕವಿಯು ಪ್ರಕೃತಿಯ ದೃಶ್ಯಾವಳಿಗಳನ್ನು ಆನಂದಿಸುವ ಕೋಗಿಲೆ ಹಕ್ಕಿಯು ಸಂಗೀತವನ್ನು ಕೇಳಿಸಿಕೊಳ್ಳುವ ಮತ್ತು ಅದನ್ನು ನೋಡಲು ಬಯಸುತ್ತಾರೆ. ಹೀಗೆ ಕೋಗಿಲೆಯು ತನ್ನ ಧ್ವನಿಯ ಮೂಲಕ ಕವಿಯ ಬಾಲ್ಯದ ನೆನಪುಗಳನ್ನು ನೆನಪಿಸಿಕೊಳ್ಳುವಂತೆ ಮಾಡುತ್ತದೆ. ಹೀಗೆ ಕೋಗಿಲೆಯು ತನ್ನ ಧ್ವನಿಯ ಮೂಲಕ ಕವಿಯ ಬಾಲ್ಯದ ನೆನಪುಗಳನ್ನು ನೆನಪಿಸಿಕೊಳ್ಳುವಂತೆ ಮಾಡುತ್ತದೆ. ಆದ್ದರಿಂದ ಕವಿ ಪಕ್ಷಿಯ ಧ್ವನಿಯನ್ನು ಮತ್ತೆ ಮತ್ತೆ ಸ್ವಾಗತಿಸುತ್ತಾ ಕೇಳಿಸಿಕೊಳ್ಳಲು ಬಯಸುತ್ತಾರೆ. ಆದ್ದರಿಂದ ಕವಿ ಪಕ್ಷಿಯ ಧ್ವನಿಯನ್ನು ಮತ್ತೆ ಮತ್ತೆ ಸ್ವಾಗತಿಸುತ್ತಾ ಕೇಳಿಸಿಕೊಳ್ಳಲು ಬಯಸುತ್ತಾರೆ ಮತ್ತು ಅದರ ಕಲ್ಪನೆಯಲ್ಲಿ ಕಳೆದು ಹೋಗುತ್ತಾರೆ. ಕೋಗಿಲೆ ಪಕ್ಷಿಯು ವಸಂತ ಋತುವಿನ ನೆಚ್ಚಿನ ಪಕ್ಷಿಯಾಗಿದ್ದು ಸಕ್ರಿಯ ಪಕ್ಷಿ. ಇದು ಸ್ಥಳದಿಂದ ಸ್ಥಳಕ್ಕೆ ಬಹಳ ಬೇಗನೆ ಹಾರುತ್ತದೆ. ಆದ್ದರಿಂದ ಕವಿಗೆ ಪಕ್ಷಿಯು ಗೋಚರವಾಗುವುದಿಲ್ಲ. ಇದು ಸ್ಥಳದಿಂದ ಸ್ಥಳಕ್ಕೆ ಬಹಳ ಬೇಗನೆ ಹಾರುತ್ತದೆ. ಆದ್ದರಿಂದ ಕವಿಗೆ ಪಕ್ಷಿಯು ಗೋಚರವಾಗುವುದಿಲ್ಲ. ಸಾಮಾನ್ಯ ಪಕ್ಷಿಗಿಂತ ಕೋಗಿಲೆ ಪಕ್ಷಿಯು ಹೆಚ್ಚು ವಿಶೇಷತೆ ಹೊಂದಿದೆ. ಇದು ಕವಿಗೂ ಸಹ ಒಂದು ರಹಸ್ಯಮಯವಾಗುವ ವಿಷಯವಾಗಿದೆ ಎಂದು ಹೇಳುತ್ತಾರೆ. ಇದು ಕವಿಯ ಬಾಲ್ಯದ ದಿನಗಳ ಆಹ್ಲಾದಕರ ನೆನಪುಗಳನ್ನು ನೆನಪಿಸುತ್ತದೆ. ಹಕ್ಕಿಯ ಮಧುರ ಧ್ವನಿ ಯಾವಾಗಲೂ ಕವಿಯನ್ನು ಆಕರ್ಷಿಸುತ್ತದೆ. ತನ್ನ ಬಾಲ್ಯದ ದಿನಗಳಲ್ಲಿ ಹಕ್ಕಿಯ ಆಕರ್ಷಕ ಧ್ವನಿಯಿಂದ ಪ್ರಭಾವಿತನಾಗಿದ್ದರು. ಕವಿಗಳು ಹಕ್ಕಿಯನ್ನು ಮರಗಳು, ಪೊದೆಗಳು ಮತ್ತು ಆಕಾಶದಂತಹ ಹಲವಾರು ಸ್ಥಳಗಳಲ್ಲಿ ಹುಡುಕುತ್ತಿದ್ದರು. ಆದರೆ ಪ್ರತಿ ಬಾರಿಯೂ ಅವರು ಅದನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ. ಕವಿ ಹಕ್ಕಿಯನ್ನು
ಮರಗಳು, ಪೊದೆಗಳು ಮತ್ತು ಆಕಾಶದಂತಹ ಹಲವಾರು ಸ್ಥಳಗಳಲ್ಲಿ ಹುಡುಕುತ್ತಿದ್ದರು. ಆದ್ರೆ ಪ್ರತಿ ಬಾರಿಯೂ ಅವರು ಅದನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ಕವಿಯು ಕೋಗಿಲೆ ಹಕ್ಕಿಯ ಬಗ್ಗೆ ರಹಸ್ಯವಾದ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ. ಈ ಹಕ್ಕಿಯು ಕವಿಗೆ ಪ್ರೀತಿ ಮತ್ತು ಭರವಸೆಯ ವಸ್ತುವಾಗಿದೆ. ಈ ಹಕ್ಕಿಯು ಕವಿಗೆ ಪ್ರೀತಿ ಮತ್ತು ಭರವಸೆಯ ವಸ್ತುವಾಗಿದೆ. ಕವಿ ಹೇಳುವಂತೆ ಅವರು ಬಾಲಕನಾಗಿದ್ದಾಗ ಕೋಗಿಲೆಯ ಮಧುರ ಧ್ವನಿಯಿಂದ ತುಂಬಾ ಪ್ರಭಾವಿತನಾಗಿದ್ದರು ಮತ್ತು ಆಕರ್ಷಿತನಾಗಿದ್ದರು. ಆ ಸಮಯದಲ್ಲಿ ಅವರು ಆಗಾಗ್ಗೆ ಅಲ್ಲಿ ಮತ್ತು ಇಲ್ಲಿ ಅಂದ್ರೆ ಹೊಲಗಳಲ್ಲಿ, ಕಾಡಿನಲ್ಲಿ ಮತ್ತು ಪೊದೆಗಳಲ್ಲಿ ಪಕ್ಷಿಯನ್ನು ನೋಡಲು ಅಲೆದಾಡುತ್ತಿದ್ದರು. ಆದ್ರೆ ಅದನ್ನು ಎಂದಿಗೂ ನೋಡಲಾಗಲಿಲ್ಲ. ಒಂದು ದಿನ ಪಕ್ಷಿಯನ್ನು ನೋಡಬೇಕೆಂದು ಆಶಿಸಿದರು. ಈಗಲೂ ಅದನ್ನು ನೋಡಲು, ಅದರ ಧ್ವನಿಯನ್ನು ಕೇಳಲು ಉತ್ಸುಕರಾಗಿರುವರು. ಅದರ ಧ್ವನಿಯಿಂದ ತನ್ನ ಬಾಲ್ಯದ ದಿನಗಳನ್ನು, ದೃಶ್ಯಗಳನ್ನು ಮರುಸೃಷ್ಟಿಸುತ್ತವೆ. ಅಲ್ಲದೆ ಬಾಲ್ಯದ ಸುಂದರ ಮತ್ತು ಸಂತೋಷದ ದಿನಗಳನ್ನು ಊಹಿಸಿಕೊಳ್ಳುವಂತೆ ಮಾಡುತ್ತದೆ. ಕೋಗಿಲೆ ನಿಜವಾಗಿಯೂ ಅದೃಷ್ಟದ ಹಕ್ಕಿ ಎಂದು ಹೇಳುತ್ತಾ ಇದು ಹೃದಯದಲ್ಲಿ ಸಂತೋಷವನ್ನು ತುಂಬುತ್ತದೆ ಮತ್ತು ನಾವು ಬಾಲ್ಯದ ಕಲ್ಪನಾ ಜಗತ್ತಿನಲ್ಲಿ ವಿಹರಿಸುವಂತೆ ಮಾಡುವ ಪೂಜ್ಯನೀಯವಾದ ಪಕ್ಷಿಯಾಗಿದೆ ಅಂತ ಕವಿ ಹೇಳುತ್ತಾರೆ. ಇದು ನಾವು ಬಾಲ್ಯದ ಕಲ್ಪನಾ ಜಗತ್ತಿನಲ್ಲಿ ವಿಹರಿಸುವಂತೆ ಮಾಡುವ ಪೂಜ್ಯನೀಯವಾದ ಪಕ್ಷಿಯಾಗಿದೆ ಅಂತ ಹೇಳುತ್ತಾರೆ. ಕೋಗಿಲೆ ಪಕ್ಷಿಯು ಇಲ್ಲಿ ವಾಸಿಸಲು ಸೂಕ್ತವಾದ ಸ್ಥಳವಾಗಿದೆ. ಕವಿಯನ್ನು ಕಲ್ಪನಾ ಲೋಕದಲ್ಲಿ ವಾಸಿಸುವಂತೆ ಮಾಡುವ ಅದೃಷ್ಟಶಾಲಿ ಪಕ್ಷಿ ಹಾಗೂ ವಿಶೇಷ ಪಕ್ಷಿಯಾಗಿದೆ ಎಂದು ಕವಿಗಳು ಹೇಳಿರುತ್ತಾರೆ. ಸಂತೋಷದಿಂದ ಹೊಸದಾಗಿ ಹಾಡುತ್ತಿರುವ ಹಕ್ಕಿಯನ್ನು ಕವಿ ಮುಂಚೆಯೂ ಕೇಳಿದ್ದಾನೆ. ಆ ಹಾಡುವ ಹಕ್ಕಿಯನ್ನು ಹಕ್ಕಿಯನ್ನೇ ಬೇಕೋ, ತೇಲುವ ಕಂಠ ಎನ್ನೇ ಬೇಕೋ ಎಂಬ ಗೊಂದಲವಾಗಿದೆ. ಹಸಿರು ಹುಲ್ಲಿನ ಮೇಲೆ ಮಲಗಿ ಆ ಹಾಡನ್ನು ಕೇಳುತ್ತಿದ್ದರೆ ಬೆಟ್ಟಕ್ಕೆ ಆ ಹಾಡು ಬಡಿದು ಮರುಕಳಿಸುವಾಗ ಇನ್ನೂ ಜೋರಾಗಿ ಕೇಳುತ್ತದಂತೆ. ಆ ನಾಡಿನಲ್ಲಿ ಜನರ ಮಾತಿನ ಕವಕವ ಇತ್ತು. ಆದರೆ ಸೂರ್ಯನ ಹಿತವಾದ ಶಾಖದ ಜೊತೆ ಹೂಗಳ ನಡುವೆ ಕವಿಗೆ ಹಕ್ಕಿಯ ಹಾಡು ಕನಸಿನ ಲೋಕಕ್ಕೆ ಕರೆದೊಯ್ದಿತ್ತು. ಈ ಹಕ್ಕಿ ಬರೀ ವಸಂತ ಕಾಲದಲ್ಲಿ ಬಿಟ್ಟು ವರ್ಷಕ್ಕೆ ಮೂರ್ನಾಲ್ಕು ಬಾರಿಯಾದರೂ ಬಾರಬಾರದೇ ಎಂದು ಕವಿ ಯೋಚಿಸುತ್ತಾರೆ. ಇದು ಹಕ್ಕಿಯೇ ಅಲ್ಲ, ಈ ಹಕ್ಕಿಗೆ ಶರೀರವೇ ಇಲ್ಲ, ಇದು ಅಶರೀರ ಹಾಡು. ಇದು ಒಂದು ವಿಸ್ಮಯ. ಈ ಹಕ್ಕಿಗೆ ಶರೀರವೇ ಇಲ್ಲ, ಇದು ಹಕ್ಕಿಯೇ ಅಲ್ಲ, ಇದು ಅಶರೀರ ಹಾಡು, ಇದು ಒಂದು ವಿಸ್ಮಯ ಎಂದು ಕವಿ ಅಂದುಕೊಳ್ಳುತ್ತಾರೆ. ಕವಿ ಚಿಕ್ಕ ಹುಡುಗನಿದ್ದಾಗ ಕೂಡ ಹಕ್ಕಿ ಸ್ವರ ಕೇಳಿ ಮರದ ಮೇಲೆ, ಕಾಡಿನಲ್ಲಿ, ಪೊದೆ ಒಳಗೆ, ಆಕಾಶದಲ್ಲೆಲ್ಲ ಹುಡುಕುತ್ತಿದ್ದನು. ಕವಿ ಚಿಕ್ಕ ಹುಡುಗನಿದ್ದಾಗ ಕೂಡ ಹಕ್ಕಿ ಸ್ವರ ಕೇಳಿ ಮರದ ಮೇಲೆ, ಕಾಡಿನಲ್ಲಿ, ಪೊದೆ ಒಳಗೆ, ಆಕಾಶದಲ್ಲೆಲ್ಲ ಹುಡುಕುತ್ತಿದ್ದನು. ಹಕ್ಕಿ ಹಾಡು ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯುವ ಕುತೂಹಲವಿತ್ತು ಕವಿಗೆ. ಇಂದಿಗೂ ಆ ಹಾಡುವ ಹಕ್ಕಿಯನ್ನು ಕವಿ ಇಂದಿಗೂ ಆಸೆಯಿಂದ ಹುಡುಕುತ್ತಿದ್ದಾನೆ. ಈಗಲೂ ಹುಲ್ಲು ಹಾಸಿನ ಮೇಲೆ ಮಲಗಿ ಹಕ್ಕಿ ಹಾಡು ಕೇಳಿದರೆ ಕಳೆದ ಪ್ರತಿ ವರ್ಷದ ಹಾಡಿನ ಅತ್ಯುತ್ತಮ ಸಮಯ ಮರುಕಳಿಸುತ್ತದೆ. ಓ ಭಾಗ್ಯವಂತ ಹಕ್ಕಿಯೇ, ಈ ಭೂಮಿ ಮೇಲೆ ಹಾಡಿ ಸಂತೋಷದಿಂದ ಬದುಕಲು ನಿನಗೆ ಮಾತ್ರ ಅರ್ಹತೆ ಇದೆ ಎನ್ನುತ್ತಾರೆ ಕವಿ. ಓ ಭಾಗ್ಯವಂತ ಹಕ್ಕಿಯೇ, ಓ ಅದೃಷ್ಟಶಾಲಿ ಹಕ್ಕಿಯೇ, ಈ ಭೂಮಿ ಮೇಲೆ ಹಾಡಿ ಸಂತೋಷದಿಂದ ಬದುಕಲು ನಿನಗೆ ಮಾತ್ರ ಅರ್ಹತೆ ಇದೆ ಅಂತ ಹೇಳುತ್ತಾರೆ ಕವಿ. ಸಂತೋಷ ಕೊಟ್ಟು ಸಂತೋಷದಿಂದ ಬದುಕುವವರಿಗೆ ಮಾತ್ರ ಈ ಭೂಮಿ ಅತ್ಯುತ್ತಮ ಜಾಗ ಎಂದು ಕವಿ ತಿಳಿಸುತ್ತಾರೆ. ಸಂತೋಷ